ಮೊದಲನೇ ಪ್ರಶ್ನೆ ಯಾವ ತರಕಾರಿಯಲ್ಲಿ ವಿಷ ಇರುತ್ತದೆ ಎ ಆಲೂಗಡ್ಡೆ ಬಿ ಹೂಕೋಸು ಸಿ ಪಾಲಕ ಸೊಪ್ಪು ಡಿ ಪ್ಲಮ್ ಹಣ್ಣು ಸರಿಯಾದ ಉತ್ತರ ಡಿ ಪ್ಲಮ್ ಹಣ್ಣು ಎರಡನೇ ಪ್ರಶ್ನೆ ಬಿಳಿ ಬಂಗಾರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಎ ಆಲು ಬಿ ಅನ್ನ ಸಿ ಅತ್ತಿ ಡಿ ಮಂಡಕ್ಕಿ ಸರಿಯಾದ ಉತ್ತರ ಸಿ ಅತ್ತಿ ಮೂರನೇ ಪ್ರಶ್ನೆ ಯಾವ ಗ್ರಹವನ್ನು ಸಂಜೆ ನಕ್ಷತ್ರ ಎನ್ನುತ್ತಾರೆ ಎ ಮಂಗಳ ಗ್ರಹ ಪಿ ಪೃಥ್ವಿ ಗ್ರಹ ಸಿ ಶುಕ್ರ ಗ್ರಹ ಡಿ ಶನಿ ಗ್ರಹ ಸರಿಯಾದ ಉತ್ತರ ಸಿ ಶುಕ್ರಗ್ರಹ ನಾಲ್ಕನೇ ಪ್ರಶ್ನೆ ಯಾವ ತರಕಾರಿ ತಿಂದರೆ ರಕ್ತ ಸ್ವಚ್ಛವಾಗುತ್ತದೆ ಎ ಪಾಲಕ ಸೊಪ್ಪು ಬಿ ಹಾಗಲಕಾಯಿ ಸಿ ಕುಂಬಳೆಕಾಯಿ ಹೂಕೋಸು ಸರಿಯಾದ ಉತ್ತರ ಬಿ ಆಗಲಕಾಯಿ ಐದನೇ ಪ್ರಶ್ನೆ ಸುಗಂಧ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಎ ಕನೌಜ ಬಿ ಮೀರಠ್ ಸಿ ಶಿಮ್ಲಾ ಡಿ ಮೈಸೂರು ಸರಿಯಾದ ಉತ್ತರ ಎ ಕನೌಜ ಆರನೇ ಪ್ರಶ್ನೆ ಭಾರತದ ಯಾವ ನದಿಯಲ್ಲಿ ಬಂಗಾರ ಹರಿಯುತ್ತದೆ ಎ ಗಂಗಾ ನದಿ ಬಿ ಯಮುನಾ ನದಿ ಸಿ ಕೃಷ್ಣಾ ನದಿ ಡಿ ಸ್ವರ್ಣರೇಖಾ ನದಿ ಸರಿಯಾದ ಉತ್ತರ ಡಿ ಸ್ವರ್ಣರೇಖಾ ನದಿ ಏಳನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಕುಡಿದರೆ ನಶೆ ಬರುತ್ತದೆ ಎ ಎತ್ತು ಬಿ ಕುರಿ ಸಿ ಮತ್ತೇರಿದ ಆನೆ ಡಿ ಹುಲಿ ಸರಿಯಾದ ಉತ್ತರ ಸಿ ಮತ್ತೇರಿದ ಆನೆ ಎಂಟನೇ ಪ್ರಶ್ನೆ ಭಾರತದ ಅತಿದೊಡ್ಡ ರಾಜ್ಯ ಯಾವುದು ಎ ಉತ್ತರ ಪ್ರದೇಶ ಬಿ ಮಹಾರಾಷ್ಟ್ರ ಸಿ ರಾಜಸ್ಥಾನ ಡಿ ವೆಸ್ಟ್ ಬೆಂಗಾಲ್ ಸರಿಯಾದ ಉತ್ತರ ಸಿ ರಾಜಸ್ಥಾನ ಒಂಬತ್ತನೇ ಪ್ರಶ್ನೆ ವಿಟಮಿನ್ ಸಿ ಯಾವುದರಿಂದ ದೊರೆಯುತ್ತದೆ ಎ ಮೊಟ್ಟೆ ಬಿ ನಿಂಬೆಹಣ್ಣು ಸಿ ಅನ್ನ ಡಿ ಪಪ್ಪಾಯ ಸರಿಯಾದ ಉತ್ತರ ಬಿ ನಿಂಬೆಹಣ್ಣು ಹತ್ತನೇ ಪ್ರಶ್ನೆ ತಾಜ್ ಮಹಲನ್ನು ಕಟ್ಟಿದವರು ಯಾರು ಎ ಅಕ್ಬರ್ ಬಿ ಜಹಾಂಗೀರ್ ಸಿ ಶಹಜಾನ್ ಡಿ ಬೀರ್ಬಲ್ಲಾ ಸರಿಯಾದ ಉತ್ತರ ಸಿ ಶಹಜಹಾನ್ ಹೀಗೆ ಇಂಟ್ರೆಸ್ಟಿಂಗ್ ಕ್ವಿಝಿಗಾಗಿ ನಮ್ಮ ಚಾನಲನ್ನು ಪುನಃ ಭೇಟಿ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ